ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಪಾವಗಡದ ಜನತೆಗೆ ಜಲಜೀವನ್ ಮಿಷನ್ ಯೋಜನೆ ಆಸರೆಯಾಗಿ ಜನರ ಕೈ ಹಿಡಿಯುತ್ತದೆ ಎಂಬ ಕನಸಿಗೆ ಹಾಲು ತುಪ್ಪ ಬಿಟ್ಟು ಶ್ರದ್ಧಾ ಮಾಡಿದಂತಾಗಿದೆ ಅಂತ ಸಾರ್ವಜನಿಕರ ಆರೋಪವಾಗಿದೆ. ಹೌದು, ಈ ಯೋಜನೆಯಡಿ ತಾಲೂಕಿನಲ್ಲಿ ನಡೆದಿರುವ ಕಾಮಗಾರಿಗಳು ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಸರ್ಕಾರದ ಕೋಟ್ಯಂತರ ರೂಪಾಯಿ ನಿರುಪಯುಕ್ತವಾಗುತ್ತಿದೆ ಎನ್ನುವುದು ಸಾರ್ವಜನಿಕರ ನೇರ ಆರೋಪವಾಗಿದೆ. ತಾಲೂಕಿನ 225 ಜನವಸತಿ ಪ್ರದೇಶಗಳಲ್ಲಿ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರು ಪೂರೈಸುವ ಗುರಿ ಹೊಂದಲಾಗಿದೆ. ಇನ್ನು 225 ಜನವಸತಿ ಪ್ರದೇಶಗಳಲ್ಲಿ 89 ಗ್ರಾಮಗಳಲ್ಲಿ ಕಾಮಗಾರಿ ಮುಕ್ತಾಯವಾಗುವ ಹಂತದಲ್ಲಿದೆ. 125 ಗ್ರಾಮಗಳಲ್ಲಿ ಭಾಗಶಃ ಕಾಮಗಾರಿ ಪ್ರಾರಂಭವಾಗಿದೆ. ವೈಎನ್ಎಸ್ ಕೋಟೆ, ಕೆಟಿಹಳ್ಳಿ ಸೇರಿದಂತೆ 9 ಗ್ರಾಮಗಳಲ್ಲಿ ಈವರೆಗೆ ಕಾಮಗಾರಿಯೇ ಆರಂಭವಾಗಿಲ್ಲ. ಬರಪೀಡಿತ ಪ್ರದೇಶಗಳಿಗೆ ಫ್ಲೋರೈಡ್ನಿಂದ ನರಳತಕ್ಕಂತಹ ಒಂದು ಪ್ರದೇಶಗಳಿಗೆ ಅನುಕೂಲವಿದೆ. ಆದರೆ ಈ ಒಂದು ಕಾಮಗಾರಿ ಪೂರ್ಣ ಪ್ರಮಾಣದಲ್ಲಿ ನಡೀತಾ ಇದೆ. ಕೆಲವು ಕಡೆ ಕಳಪೆ ಗುಣಮಟ್ಟದ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ನಡೆದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಜನರಿಗೆ ಆ ಯೋಜನೆ ಸಿಗ್ತಾ ಇಲ್ಲ. ಕೆಲವು ಕಡೆ ತೆಗೆದಿರ್ತಕ್ಕಂಥ ಗುಂಡಿಗಳನ್ನು ಕೂಡ ಮುಚ್ಚತಕ್ಕಂಥ ಕೆಲಸ ಇವರು ಮಾಡ್ತಾ ಇಲ್ಲ. ಅದು ಯಾಕೆ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೆ? ಜನಪ್ರತಿನಿಧಿಗಳು ಕೂಡ ಸ್ಪಂದಿಸಬೇಕು. ಈ ಒಂದು ಯೋಜನೆಗೆ ಸರ್ಕಾರ ಅಪಾರ ಪ್ರಮಾಣದ ಹಣವನ್ನು ಖರ್ಚು ಮಾಡ್ತಾ ಇದೆ. ಆದರೆ ಆ ಹಣವನ್ನು ಸಮರ್ಪಕ ರೀತಿಯಲ್ಲಿ ಖರ್ಚು ಮಾಡಿ ಜನರಿಗೆ ಒಳ್ಳೆಯ ಶುದ್ಧ ನೀರನ್ನು ಕೊಡ್ತಕ್ಕಂಥ ಒಂದು ಕೆಲಸ ಮಾಡಬೇಕೇ ವಿನಃ ಇದನ್ನು ವಿಳಂಬನೂ ಕೂಡ ಮಾಡಬಾರ್ದು. ಅತಿ ತ್ವರಿತವಾಗಿ ಈ ಒಂದು ಶುದ್ಧ ನೀರನ್ನು ಕೊಡ್ತಕ್ಕಂಥ ಕೆಲಸ ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಅಂತಕ್ಕಂಥದ್ದೇ ಈ ಕಾಂಕ್ರೀಟ್ ರಸ್ತೆಗಳನ್ನು ಅಗೆದ ತದನಂತರ ಯಾವುದೇ ರೀತಿಯ ಒಂದು ರಸ್ತೆಗಳ ಗುಂಡಿಗಳನ್ನು ಸಹ ನಿಯಂತ್ರಣ ಗುಂಡಿಗಳನ್ನು ಸಹ ಮುಚ್ಚಿಲ್ಲ. ಅದರಿಂದ ಅನೇಕ ಅನಾನುಕೂಲಗಳನ್ನು ನಾವು ನೋಡಬಹುದು. ಮತ್ತೆ ವಯಸ್ಸಾದ ಒಂದು ವೃದ್ಧರು ಆ ರಸ್ತೆಯಲ್ಲಿ ಎಷ್ಟೋ ಜನ ಬಿದ್ದಿರುವುದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಹಾಗೂ ಯಾವುದೇ ರೀತಿಯ ಒಂದು ನೈರ್ಮಲ್ಯೀಕರಣದಿಂದ ಕೂಡಿಲ್ಲ, ಒಂದು ಅವ್ಯವಸ್ಥಿತವಾದ ಒಂದು ಕಾಮಗಾರಿಯಾಗಿದೆ ಅಂತ ಹೇಳ್ಬೋದು. ಇದರಿಂದ ಯಾವುದೇ ರೀತಿಯ ಒಂದು ಜನರ ಒಂದು ಒಂದು ಕಾಲ್ಪನಿಕ ಈ ಯೋಜನೆ ಎನ್ನುವುದು ಕಲ್ಪನೆಯಾಗಿ ಉಳಿದಿದೆ. ಇದರಿಂದ ಯಾವುದೇ ರೀತಿಯ ಒಂದು ಸಂಪೂರ್ಣ ಪ್ರಮಾಣವಾದ ಒಂದು ರಸ್ತೆ ಅಗೆದು ಅಗೆದು ಮನೆಗಳ ಮುಂದೆ ಗುಂಡಿ ನಿರ್ಮಿಸಿ ತಿಂಗಳುಗಳು ಕಳೆದರೂ ಅವುಗಳನ್ನು ಮುಚ್ಚಿಲ್ಲ. ಇದರಿಂದ ಮಕ್ಕಳು, ವೃದ್ಧರು ಓಡಾಡಲು ಭಯ ಪಡ್ತಿದ್ದಾರೆ. ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಮಾತ್ರ ಮೀಟರ್ನ ಅಳವಡಿಸಲಾಗಿದೆ, ಕೆಲವೆಡೆ ಮೀಟರ್ ಅಳವಡಿಸಿಲ್ಲ. ಅದರಲ್ಲಿಯೂ ತಾರತಮ್ಯ ಧೋರಣೆ ಅನುಸರಿಸಲಾಗ್ತಾ ಇದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಕಾಮಗಾರಿ ಪೂರ್ಣಗೊಳಿಸಿದ ಗುತ್ತಿಗೆದಾರರಿಗೆ ಅಧಿಕಾರಿಗಳು ನೋಟಿಸ್ ನೀಡಿ ಸುಮ್ಮನಾಗ್ತಿದ್ದಾರೆ. ಗುತ್ತಿಗೆ ರದ್ದುಪಡಿಸಿ ಬೇರೆಯವರಿಗೆ ಕೆಲಸ ನೀಡುವ ಗೋಜಿಗೂ ಹೋಗ್ತಾ ಇಲ್ಲ. ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗುತ್ತಿದೆ. ಶ್ರೀನಾಥ್ ಪಿಜಿ, ಅಮೋಘ್ ಟಿವಿ, ಪಾವಗಡ. ಮಾನ್ವಿ ಪುರಸಭೆ ಅಧ್ಯಕ್ಷರಾಗಿ ಲಕ್ಷ್ಮೀ ವೀರೇಶ್ ಹಾಗೂ ಉಪಾಧ್ಯಕ್ಷರಾಗಿ ಮೀನಾಕ್ಷಿ ರಾಮಕೃಷ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾನ್ವಿ ಪಟ್ಟಣದ ಬಸ್ ನಿಲ್ದಾಣವನ್ನು ಗ್ರಾಮೀಣ ಬಸ್ ನಿಲ್ದಾಣವಾಗಿ ಮಾಡಲಾಗುವುದು, ಹಾಗೆಯೇ ಬಸವ ವೃತ್ತದಲ್ಲಿರುವ ಡಿಪೋವನ್ನು ಎಕ್ಸ್ಪ್ರೆಸ್ ಬಸ್ ನಿಲ್ದಾಣವಾಗಿ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಬಸವ ವೃತ್ತದ ರಸ್ತೆಯ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಅನುಮೋದನೆ ನೀಡಲಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕಾಮಗಾರಿ KKRDEಯಿಂದ ನಡೆಯಲಿದೆ ಎಂದು ಹೇಳಿದರು. ಶಫೀಕ್ ಹುಸೇನ್, ಅಮೋಘ್ ಟಿವಿ, ಮಾನ್ವಿ. ಬಡವರು ಕೂಲಿ ಕಾರ್ಮಿಕರು ನಿರ್ಮಿಸಿದ್ದ ಮನೆಗಳನ್ನು ಅಧಿಕಾರಿಗಳು ಏಕಾಏಕಿ ನೆಲಸಮ ಮಾಡಿದ್ದು ದೀನ ದಲಿತರು ಈ ಸಮಾಜದಲ್ಲಿ ಬದುಕುವುದಕ್ಕೆ ಅವಕಾಶ ವಂಚಿತರಾಗಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ SM ವೆಂಕಟೇಶ್ ಅಧಿಕಾರಿಗಳ ನಡೆಯನ್ನ ತೀವ್ರವಾಗಿ ಖಂಡಿಸಿದರು. ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ SM ವೆಂಕಟೇಶ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಾಸ್ತಿ ಹೋಬಳಿಯ ಸರ್ವೆ ನಂಬರ್ 525 ಸರ್ಕಾರಿ ಗೋಮಾಳ ಭೂಮಿಯಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಕಡು ಬಡವರು ಕೂಲಿ ಕಾರ್ಮಿಕರು ಬಂಡೆಗಳ ಮೇಲೆ ನಿರ್ಮಿಸಿದ ಮನೆಗಳನ್ನು 2 ದಿನಗಳ ಹಿಂದೆಯಷ್ಟೇ ತಹಶೀಲ್ದಾರ್ ಮತ್ತು ಇನ್ನಿತರ ಅಧಿಕಾರಿಗಳು ಏಕಾಏಕಿ ನೆಲಸಮ ಮಾಡಿದ್ದು ಖಂಡನೀಯ. ಆದರೆ ಅದನ್ನು ನಾವುಗಳು ಸ್ವಾಗತಾರ್ಹ ಮಾಡುತ್ತೇವೆ. ಇದೇ ಸರ್ವೆ ನಂಬರ್ನಲ್ಲಿ 62 ಎಕರೆ ಉಳಿಕೆ ಇರುವ ಭೂಮಿಯಲ್ಲಿ ಪ್ರಭಾವಿ ರಾಜಕಾರಣಿಗಳಿಂದ ಅಕ್ರಮವಾಗಿ ಒತ್ತುವರಿಯಾಗಿದೆ. ನೀವಿನ್ಯಾಕೆ ಒತ್ತುವರಿ ತೆರವುಗೊಳಿಸಲಿಲ್ಲ ಎಂದು ಪ್ರಶ್ನಿಸಿದರು.
ಬಡವರು, ಕೂಲಿ ಕಾರ್ಮಿಕರು, ಪರಿಶಿಷ್ಟ ಜಾತಿಗೆ ಸೇರಿದ ಸಮುದಾಯದವರು ಕಟ್ಟಿರುವ ಮನೆಗಳನ್ನ ಏಕಾಏಕಿ ತೆರವುಗೊಳಿಸಿದ್ದೀರಿ. ಅಲ್ಲದೆ ಸರ್ಕಾರಿ ಭೂಮಿಯಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ ಕಟ್ಟಡಗಳನ್ನ ಯಾಕೆ ಇನ್ನೂ ತೆರವುಗೊಳಿಸಿಲ್ಲ? ದಲಿತರು ಮನೆಗಳನ್ನ ನಿರ್ಮಿಸಬಾರದು ಅಥವಾ ಬದುಕುವುದಕ್ಕೆ ಈ ಸಮಾಜದಲ್ಲಿ ಅವಕಾಶ ಇಲ್ವಾ ಎಂದು ಅಧಿಕಾರಿಗಳ ನಡೆಯನ್ನ ಖಂಡಿಸಿದ್ರು. ನಮ್ಮ ಉದ್ದೇಶ ಒಂದೇ, 525ರಲ್ಲಿ 62 ಎಕರೆ 19 ಗುಂಟೆ ಉಳಿಕೆ ಜಮೀನಿದೆ. ಈ ಕೂಡಲೇ ಅದನ್ನ ಸರ್ವೆ ಮಾಡಬೇಕು. ಅಕ್ರಮವಾಗಿ ಒತ್ತುವರಿ ಮಾಡಿರ್ತಕ್ಕಂತಹ ಯಾವ ಪ್ರಭಾವಿ ರಾಜಕಾರಣಿಗಳಿದಾರೋ ಅವರಿಂದ ಸಹ ಅವ್ರನ್ನೆಲ್ಲ ಒಕ್ಕಲೆಬ್ಬಿಸಬೇಕು, ಅವ್ರನ್ನೆಲ್ಲ ತೆರವುಗೊಳಿಸ್ಬೇಕಂತಕ್ಕಂಥದ್ದು ಒಂದು ಉದ್ದೇಶ ಇದೆ. ಪಾಪ ಬಡವರು, ದಲಿತರು, ಕೂಲಿ ಕಾರ್ಮಿಕರು ಕಟ್ಕೊಂಡಿರ್ತಕ್ಕಂಥ ಮನೆಗಳನ್ನ ಏಕಾಏಕಿ ನೀವು ತೆರವುಗೊಳಿಸಿರೋ ಸ್ವಾಮಿ? ಅದೇ ಅನಧಿಕೃತವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡಗಳನ್ನ ನೀವು ಯಾಕೆ ತೆರವುಗೊಳಿಸ್ತಾ ಇಲ್ಲ? ಇವತ್ತು ದಲಿತರು ಏನು ಮನೆ ಕಟ್ಕೊಳ್ಬಾರ್ದಾ? ಅವರು ಬದುಕೋದಕ್ಕೆ ಅವಕಾಶ ಇಲ್ವಾ? ಒಂದಾದ್ರೆ ಮಾಸ್ತಿ ಹೋಬಳಿ ಸರ್ವೆ ನಂಬರ್ 350 ಸರ್ಕಾರಿ ಗುಂಡು ತೋಪು, ಇವತ್ತು ಸಂತೆ ತೋಪು ಅಂತ ಕರೀತಾರೆ, ಸಂತೆ ಬೀಜಿಯಲ್ಲಿರ್ತಕ್ಕಂಥ ಸಂತೆ ತೋಪು ಅಂತ ಕರೀತಾರೆ ಎಲ್ಲರೂ. ಇವತ್ತು ಅಕ್ರಮವಾಗಿ 3 ಎಕರೆ ಚಿಲ್ಲರೆ ಜಮೀನನ್ನ ಇವತ್ತು ಅಕ್ರಮವಾಗಿ ಗ್ರಾಮ ಪಂಚಾಯತಿಯವರು ಈ ಕಟ್ಟೆಗಳು ಮಾಡ್ತಾ ಇದಾರಲ್ಲ, ಅದು ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ವಾ? ಈ ಕೂಡಲೇ ಸದ್ರಿ 525ರಲ್ಲಿ ಉಳಿಕೆ ಇರ್ತಕ್ಕಂಥ 62 ಎಕರೆ 19 ಗುಂಟೆ ಜಮೀನು ಮತ್ತೆ ಸರ್ವೆ ನಂಬರ್ 350ರಲ್ಲಿರ್ತಕ್ಕಂಥ ಗುಂಡು ತೋಪು ಜಮೀನನ್ನ ಈ ಕೂಡಲೇ ಸರ್ವೆ ಮಾಡಿಕೊಂಡು ಏನು ಒತ್ತುವರಿಯನ್ನ ಮಾಡಿದ್ದಾರೆ, ಅಕ್ರಮ ಒತ್ತುವರಿ ಇದ್ದಾರೆ, ಈ ಕೂಡಲೇ ಅಕ್ರಮ ಒತ್ತುವರಿಯನ್ನ ತೆರವುಗೊಳಿಸಬೇಕು ಅಂತೇಳಿ ಇದೇ ಸೋಮವಾರ ಮಾಸ್ತಿಯಿಂದ ಹಿಡಿದು ಮಾಲೂರುವರೆಗೂ ಸಹ ಪಾದಯಾತ್ರೆಯನ್ನ ಮಾಡಿ ತಾಲೂಕು ಕಚೇರಿಯನ್ನ ಮುಚ್ಚಿಗೆ ಹಾಕೋದ ಕಾರ್ಯಕ್ರಮವನ್ನ ಕರ್ನಾಟಕ ಸಂಘ ಸಂತೆ ಅಂದ್ಕೊಂಡಿದ್ದ ಬಂಧುಗಳೇ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗುಬ್ಬಿ ತಾಲೂಕಿನ ಕಿಟ್ಟದಕುಪ್ಪೆ ಗ್ರಾಮದಲ್ಲಿ 40 ಲಕ್ಷದ ಕೆರೆ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಅಮೃತ ಸರೋವರ ಯೋಜನೆಯಲ್ಲಿ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸದೆ ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ. ಇಂಜಿನಿಯರ್ಗಳು ಕೇವಲ ಬಿಲ್ ಮಾಡಿಕೊಳ್ಳುವುದಕ್ಕೆ ಕಾಮಗಾರಿಗಳನ್ನು ಮಾಡುತ್ತಿದ್ದಾರೆ ಎಂದು ಅಲ್ಲಿನ ಜನರು ಆಕ್ರೋಶ ವ್ಯಕ್ತಪಡಿಸಿದರು. ಕಿಟ್ಟದಕುಪ್ಪೆ ಗ್ರಾಮದ ಕೆರೆ ಕಾಮಗಾರಿ ಪ್ರಾರಂಭದ ಹಂತದಲ್ಲೇ ನೀರು ಜಿನುಗಿ ಕುಸಿದು ಏರಿ ಒಡೆದು ಹೋಗುವ ಅಂಚಿನಲ್ಲಿದೆ. ಕೆರೆಯ ಏರಿಗೆ ಬಳಪದ ಕಲ್ಲನ್ನು ಉಪಯೋಗಿಸಿ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಅಧಿಕಾರಿಗಳು ಇದಕ್ಕೆ ಸಾಮೀಲ್ಗಾಗಿ ಬಿಲ್ ಪಾಸ್ ಮಾಡಿಕೊಂಡಿದ್ದಾರೆ. ಈಗ ಕೆರೆ ಏರಿಯ ಕೆಳಭಾಗದಲ್ಲಿ ರಂಧ್ರವಾಗಿ ನೀರು ಜಿನುಗುತ್ತಿದ್ದು ಏರಿ ಒಡೆದು ಹೋಗುವ ಅಂಚಿನಲ್ಲಿದೆ. ನನ್ನ ಹೆಸರು ಬಾಲಾಜಿ ಅಂತ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಇದು ನಮ್ಮ ಕಿಟ್ಕುಪ್ಪೆದು ಗ್ರಾಮ, ಇದು ಅಮೃತ ಸರೋವರ ಅಂತ ಒಂದು ಕಾಮಗಾರಿ ಮಾಡಿದರು. ಆ ಕಾಮಗಾರಿಯಲ್ಲಿ ಆಲ್ರೆಡಿ ಇಂಚೆ ಒಂದು ತೂಬಿತ್ತು, ಆ ತೂಬ ಕಿತ್ತಾಕಿ ಈಗ ನೀರು ಪೋಲಾಗ್ತಿದೆ. ಪ್ಲಸ್ಸು ಅಲೇ ಬೆಳಗಿನ ಜಾವ ಅಲೇ ಇದು ಏರಿ ಒಡೆಯ ಮೂಮೆಂಟ್ ಇತ್ತು, ಹಂಗಾಗಿ ಅಲ್ಲಿ ಒಂದು ಸ್ವಲ್ಪ ಹೇಮಾವತಿ ನೀರು ನಾಲೆ ಇದನ್ನು ಮಾಡಿದ್ರಿಂದ ಒಂದು ಸ್ವಲ್ಪ ಕಂಟ್ರೋಲ್ ಆಯಿತು. ಇದಕ್ಕೆ ಸಂಬಂಧಪಟ್ಟಂಗೆ ಇಂಜಿನಿಯರ್ ಆದಂಥ ಅವರು ಮೇಡಮ್ ಹೆಸರು ಗೊತ್ತಿಲ್ಲ ನನಗೆ, ತುಳಸಿ ಮೇಡಮ್ ಅಂತ, ಬೆಳಗ್ಗೆಯಿಂದ ಫೋನ್ ಹಾಕ್ತಾಯಿದ್ದೀವಿ, ಅವ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಆಮೇಲೆ ಇವ್ರಿಗೂ ಮಾಡಿದ್ದೀವಿ, ಇವಾಗ ಅವರು ಬತ್ತೀನಿ ಮೀಟಿಂಗ್ ಇದೆ ಅಂತೇಳಿ ಇನ್ನೊಂದು 1/2 ಗಂಟೆ ಬಿಟ್ಟರೆ ಇದೇ ಹೊಡೆದೋಗ್ಬಿಡೋದು ಕೆರೆನೇ, ಹಂಗಾಗಿ ಇವ್ರ ಬಗ್ಗೆ ಸೂಕ್ತ ಕ್ರಮ ತಗೊಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾಯಿದ್ದೀನಿ. ಕೆರೆಯ ದಡದಲ್ಲಿ ಈ ಹಿಂದೆ ಕೆರೆಗೆ ತೂಬು ಇತ್ತು, ಕಾಮಗಾರಿ ಆರಂಭಿಸಲಿಕ್ಕೆ ತೂಬನ್ನ ಕಿತ್ತು ನೀರು ಪೋಲಾಗ್ತಿದೆ. ಬೆಳಗಿನ ಜಾವ ಏರಿ ಕುಸಿಯುವ ಮಟ್ಟದಲ್ಲಿತ್ತು. ಗ್ರಾಮದವರೆಲ್ಲ ಅಧಿಕಾರಿಗಳನ್ನ ಫೋನಿನ ಮೂಲಕ ಸಂಪರ್ಕಿಸಿದ್ರೆ ಅಧಿಕಾರಿಗಳು ಫೋನ್ಗೆ ಸಿಗ್ತಾ ಇಲ್ಲ. ಕೆರೆಯ ಆಜುಬಾಜಿನಲ್ಲಿ ಅಡಿಕೆ ತೋಟಗಳಿದ್ದು ನೀರು ತುಂಬಿಕೊಂಡು ರೈತರು ಸಂಕಷ್ಟಕ್ಕೆ ಸಿಲುಕುವ ಮುನ್ನ ಎಚ್ಚೆತ್ತು ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕೆಂದು ತಿಳಿಸಿದರು. ಊರಿನ ಕಾಮಗಾರಿ ಸ್ಟಾರ್ಟ್ ಆಗಿ ಸುಮಾರು 1.5 ವರ್ಷ ಆಯಿತು. ಅಮೃತ ಸರೋವರ ಅಂತೇಳಿ ಮಾಡಿದಾಗ್ಲಿಂದಲೂ ಇಲ್ಲಿನವರೆಗೂ ಬರೀ ಹಳೆ ಕಲ್ಲೆಲ್ಲ ಕಿತ್ತಾಕಿರೋ, ಹೊಸ ಕಲ್ಲು ತಂದಾಕಿರೋ ಕಲ್ಲೆಲ್ಲ ಕದ್ಕೊಂಡು ಹೋಗ್ತಾಯಿತ್ತು. ಇವಾಗ ನೋಡ್ರಿ ಏರಿ ಡ್ಯಾಮೇಜ್ ಆಯಿತು. ಇವತ್ತು ಹೆಚ್ಚಿಗೆ ನೀರು ಬಂದಿಲ್ಲ, ಮಳೆ ಹೆಚ್ಚುವರಿ ಆಗಿದ್ರೂ ಸುಮಾರು ಏರಿ ಎಲ್ಲ ಒಡೆದೋಗಿರೋದು. ಇವತ್ತು ಹೆಚ್ಚು ಹೋಗಿ ಎಲ್ಲ ತೋಟಗಳೆಲ್ಲ ಕೆರೆಯಿಂದ ಇರೋ ತೋಟಗಳೆಲ್ಲ ಹಾಳಾಗೋರು. ಮತ್ತು ಅವರು ಎಸ್ಟಿಮೇಟ್ ಮಾಡಿರೋ ಮೆಂಬರ್ ಇಂಜಿನಿಯರು ಹತ್ರನೇ ಬರ್ತಾಯಿಲ್ಲ. ಅವರು ತುಳಸಿ ಮೇಡಮ್ ಅವರು ಅಧ್ಯಕ್ಷ ಮಾಡ್ತಿದ್ದಾರೆ, ಅಧ್ಯಕ್ಷರು ಅವಾಗಿನ ಅಧ್ಯಕ್ಷರಾದಂಥ ಸೋಮಶೇಖರ್ ಅವರು ಬರ್ತಾಯಿಲ್ಲ ಇಲ್ಲಿಗೆ. ಈಗಿನ ಪಿ ಡಿ ಒ ಒಂದು ಸ್ವಲ್ಪ ಏನೋ ಮಣ್ಣು ಹಾಕಿ ಮುಚ್ಚೋಕ್ಕೇನೋ ಪ್ರಯತ್ನ ಪಡ್ತಾಯಿದ್ದಾರೆ ಇಲ್ಲಿ ಕಿತ್ತೋಗಿರೋದು, ಮುಂದೆ ಏನಾಗುತ್ತೆ ಅಂತ ನೋಡಬೇಕಾಗಿದೆ. ರಂಗನಾಥ್, ಅಮೋಘ ಟಿವಿ, ಗುಬ್ಬಿ. ಗುಬ್ಬಿ ತಾಲೂಕಿನ ಬೆಲವತ್ತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾರನಹಳ್ಳಿ ಗ್ರಾಮದಲ್ಲಿ ನರೇಗಾ ಯೋಜನೆಯಲ್ಲಿ ಸುಮಾರು 4 ಲಕ್ಷ ಅವ್ಯವಹಾರ ಮಾಡಿದ್ದಾರೆ, ಕಾಮಗಾರಿ ಮಾಡದೆ ಬಿಲ್ ಮಾಡಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಪ್ರದೀಪ್ ಆರೋಪಿಸಿದ್ದಾರೆ. ಹಾರನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಬೆಲವತ್ತ ಗ್ರಾಮ ಪಂಚಾಯಿತಿ ವತಿಯಿಂದ ನರೇಗಾ ಯೋಜನೆ ಅಡಿಯಲ್ಲಿ ಶಾಲಾ ಕಾಂಪೌಂಡ್ ಹಾಗೂ ಆಟದ ಮೈದಾನ ಕಾಮಗಾರಿ ಮಾಡುತ್ತೇವೆ ಎಂದು ಕೆಲಸ ಮಾಡದೆ ಪಿಡಿಒ ಹಾಗೂ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರು ಸೇರಿ ಬಿಲ್ ಮಾಡಿಕೊಂಡಿದ್ದಾರೆ.
ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರ ಗಮನಕ್ಕೆ ಬರದೆ ಏಕಾಏಕಿ ಬಿಲ್ಲು ತೆಗೆದುಕೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆರೋಪಿಸಿದರು. ನಮಗೆ ಸ್ಕೂಲಿಗೆ ಕಾಮಗಾರಿಗಳು ಬೇಕು ಅಂತ ಹೇಳಿ ಕೆಲಸ ಕೊಟ್ಟಿದ್ದು, ಆಟದ ಮೈದಾನ ಮತ್ತು ಕಾಂಪೌಂಡು ಶೌಚಾಲಯ ಕೊಟ್ಟಿದ್ದು, ಅದು ಎರಡು ಎಕ್ಸ್ಟಿಮೆಂಟ್ ಆಗಿ ಬಂದಿದ್ದಾವೆ. ಇಲ್ಲಿ ಬಂದು ಬೋರ್ಡ್ ಬರೆದೋದ್ರು, ಯಾರು ಬೇರೆ ಯಾರೋ ಕಾಂಟ್ರಾಕ್ಟ್ ಬೋರ್ಡ್ ಬರೆದೋಗಿದ್ದಾರೆ. ಇದು ಮಾಹಿತಿ ಸದಸ್ಯರಿಗಾಗಲಿ ಅಧ್ಯಕ್ಷರಿಗಾಗಲಿ ಗೊತ್ತಿಲ್ಲ. ಇಲ್ಲಿ ಕೆಲಸ ಏನೂ ಇಲ್ಲ, ಕಾಮಗಾರಿ ರೈತರ ಅಕೌಂಟ್ಗೆ ದುಡ್ಡು ಬಿದ್ದಿದೆ, ಕೆಲಸ ನೋಡಿ ಏನು ಕಾಣ್ತಾ ಇಲ್ಲ. ಅದರಿಂದ ನಮಗೆ ಇದು ನೋಡಿ ನೀವು ಮಾಡಿಸ್ಕೊಡ್ಬೇಕು ಅಂತ ಹೇಳಿ. ನಿಮಗಿದು ಯಾವಾಗ ಬಂತು? ಸೋಮವಾರ. ಹೆಂಗೆ ಗೊತ್ತಾಯ್ತು ನಿಮಗೆ, ನಿಮ್ಮ ಗಮನಕ್ಕೆ ಹೆಂಗೆ ಬಂತಿದ್ದು? ಕೆಲಸ ಮಾಡಿಲ್ಲ ಅಂತ ಸ್ಕೂಲ್ ಮೇಡಮ್ ಅವ್ರು ನಮ್ಗೆ ಕೇಳಿರಲ್ಲ, ಅಲ್ಲೋಗಿ ಕೇಳಿರೋದಕ್ಕೆ ತಕ್ಷಿತಕ್ಕೆ ಇದು ನಂಬರ್ ಬಿದ್ದೈತಿ, ಕೆಲಸ ಆಗಿಲ್ಲ. ಎಷ್ಟು ಕಾಮಗಾರಿ ಆಗಿದೆ, ಎಷ್ಟು ಹಣ ಬಿಡುಗಡೆ ಆಗಿದೆ? ಬಿಡುಗಡೆ ಎನ್ಎಂಆರ್ ಬಿಡುಗಡೆ ಒಟ್ಟು ಎಷ್ಟು ಲಕ್ಷ? ಒಟ್ಟು 6 ಲಕ್ಷದ ಕೆಲಸ ಎನ್ಎಂಆರು, 1 ಲಕ್ಷ ರೂಪಾಯಿ ಎನ್ಎಂಆರ್ ಬಿದ್ದಿದೆ. ಇಲ್ಲಿ ಕಾಮಗಾರಿ ಏನೂ ಇಲ್ಲ, ಕಾಂಪೌಂಡ್ ಮಾಡ್ತೀವಿ ಅಂತೇಳಿ ಬಂದು ಬರೇ ಒಂದು ಅದಿ ತೆಗೆದುಬಿಟ್ಟು ಹೋಗಿದ್ದಾರೆ. ಆಟದ ಮೈದಾನ ಏನೂ ವರ್ಕ್ ಇಲ್ಲ. ಇಲ್ಲಿ 50,000 ಬಿದ್ದೈತೆ, MB ಬರೆದಿಲ್ಲ, ಯಾರು ಸೈನು ಇಲ್ಲ ಅದರೊಳಗೆ. ಅಧ್ಯಕ್ಷರಾಗಲಿ PDO ಆಗಲಿ ಇಂಜಿನಿಯರ್ ಆಗಲಿ ಯಾರು ಸೈನು ಇಲ್ಲ. ಎಸ್ಟಿಮೆಂಟ್ ಏನು ಎಸ್ಟಿಮೆಂಟು ಅದು ಪಾಸ್ ಆಗಿಲ್ಲ ಒಟ್ಟು ನಮ್ದು ಇದು. ಗ್ರಾಮ ಪಂಚಾಯಿತಿ ಸದಸ್ಯ ರಾಜಶೇಖರ್ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ನರೇಗಾ ಯೋಜನೆಯಲ್ಲಿ ಅವ್ಯವಹಾರ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಗೊತ್ತಿಲ್ಲದೆ ಕಾಮಗಾರಿ ಮಾಡಿರುವುದು ತಪ್ಪು. ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಕೆಲಸಗಳು ಕಾಮಗಾರಿಗಳು ಮಾಡಬೇಕಾದರೆ ಅಧ್ಯಕ್ಷರು ಹಾಗೂ ಸದಸ್ಯರ ಗಮನಕ್ಕೆ ತಂದು ಕೆಲಸ ಮಾಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಸದಸ್ಯರಾದಂಥ NB ರಾಜಶೇಖರಾದ ನಾನು, ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 6ನಹಳ್ಳಿ ಗ್ರಾಮದಲ್ಲಿ ನಮ್ಮ ಗ್ರಾಮದ ವಾರ್ಡ್ ಮೆಂಬರ್ ಆದಂಥ ಪ್ರದೀಪ್ ಕುಮಾರ್ ಅವರು, ನಮ್ಮೂರಲ್ಲಿ NRE ಗೋಲ್ಮಾಲ್ ಆಗಿದೆ, ಕೆಲಸನೇ ಆಗದಲೆ ದುಡ್ಡು ಅಮೌಂಟು ಡ್ರಾ ಆಗಿದೆ NMR ಅಲ್ಲಿ. ಆಟದ ಮೈದಾನಕ್ಕೆ 2.5 ಲಕ್ಷ ರೂಪಾಯಿ ಆಕ್ಷನ್ ಪ್ಲ್ಯಾನ್ ಮಾಡಿಸಿದ್ದೆ, ಶಾಲಾ ಕಾಂಪೌಂಡಿಗೆ 3 ಲಕ್ಷ ರೂಪಾಯಿ ಕೆಲಸ ಇದು ಮಾಡಿಸಿದೆ. ಅದರಲ್ಲಿ 48,000, ಇದರಲ್ಲಿ 48,000 ರೂಪಾಯಿ NMR ಅಲ್ಲಿ ಡ್ರಾ ಆಗೈತೆ ಅಂತ ನನಗೆ ಫೋನ್ ಮಾಡಿದರು. ನಾನು ಏ ಕರೆಕ್ಟಾಗಿ ತಿಳ್ಕೊಳಪ್ಪ ಹೆಂಗೆ ಹೆಂಗೆ ಆಮೇಲೆ ಆಗಿರ್ಬೇಕು ಏನಂತಂದೆ. ಇಲ್ಲ ತಿರ್ಗಾ ಇಲ್ಲ ಎಲ್ಲ ನೋಡಿದ್ದೀನಿ, ಚೆಕ್ ಮಾಡಿದ್ದೀನಿ, ಇದರಲ್ಲಿ ಯಾವುದೇ ಕೆಲಸ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಇದರಲ್ಲಿ 2.5 ಲಕ್ಷ ರೂಪಾಯಿ ಆಟದ ಮೈದಾನ, 3 ಲಕ್ಷ ರೂಪಾಯಿ ಕಾಂಪೌಂಡು, ಒಟ್ಟು 5.5 ಲಕ್ಷ ರೂಪಾಯಿ ಈ 6ನಹಳ್ಳಿಯಲ್ಲಿ ಇಲ್ಲಿ ಬಂದು ನೋಡಿದಾಗ ಗೋಲ್ಮಾಲ್ ಆಗಿದೆ. ಇದಕ್ಕೆ ನೇರ ಹೊಣೆ ಇಂಜಿನಿಯರು, PDO ಹೊಣೆ ಆಗಿದ್ದಾರೆ. ಇಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನನಗೆ ಗೊತ್ತಿಲ್ಲ ಅಂತ ಅಂತಾರೆ, ಯಾರು ಗೊತ್ತಿಲ್ಲ ಅಂತಾರೆ, ಯಾವುದೇ ಒಂದು ಎಸ್ಟಿಮೇಷನ್ಗೆ ಒಂದು ಸೈನ್ ಆಗಿಲ್ಲ. ಬಟ್ ಎಲ್ಲರಿಗೂ ನೇರವಾಗಿ 6ನೇ ತಿಂಗಳಲ್ಲಿ 7ನೇ ತಾರೀಕಲ್ಲಿ ನೇರವಾಗಿ ಅವ್ರ ಖಾತೆಗೆ NMR ಕ್ರೆಡಿಟ್ ಆಗಿದೆ. 48,000 ರೂಪಾಯಿ ಕ್ರೆಡಿಟ್ ಆಗಿದೆ. ಇದು ನೇರ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ನಿಮ್ಮ ಮೂಲಕ ತಿಳಿಸ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರದೀಪ್, ರಾಜಶೇಖರಯ್ಯ, ವಿಶಕಂಠಯ್ಯ, ವೆಂಕಟೇಶ್ ಇತರರು ಹಾಜರಿದ್ದರು. ಮೋಹನ್ ಎಮ್ಮೆನ್ಕೋಟೆ, ಅಮೋಕ್ TV ಗುಬ್ಬಿ. ಇದಿಷ್ಟು ಸುದ್ದಿಗಳು, ನೋಡ್ತಾ ಇರಿ ಅಮೋಕ್ TV ಎಂದೆಂದಿಗೂ ನಿಮ್ಮೊಂದಿಗೆ.